श्री गुरुदेव ಎಲ್ಲ ಸಾಧಕ ಬಂಧುಗಳಿಗೆ ಶರಣು ಶರಣಾರ್ಥಿ ಹುಟ್ಟು ಉಚಿತ ಸಾವು ಖಚಿತ ಇದರೆಲ್ಲರೂ ಹೇಳ್ತಾರಲ್ಲ ಹುಟ್ಟಿ ಅಂತೂ ಆಗಿದೆ ಯಾಕೆ ಹುಟ್ಟಿದೀವೋ ಯಾರು ಹುಟ್ಟಿಸಿದ್ರು ಎಲ್ಲಿಂದ ಬಂದು ಹುಟ್ಟಿದೀವು ಇದು ಎಲ್ಲ ರಹಸ್ಯ ಅಗೋಚರ ಹೌದಾ ಆದರೆ ಸಾವು ಖಚಿತ ಖಚಿತವಾದ ಯಾವಾಗ ಹುಟ್ಟಿದ ಜಾತಸ್ಯ ಮರಣಂ ಧ್ರುವಂ ಅಂತ ತಿಳ್ಕೊಂಡು ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು ಆದರೆ ಇವತ್ತು ಏನಾಗಿದೆ ಹುಟ್ಟು ನಮ್ಮ ಸಮಸ್ಯೆ ಆಗಿಲ್ಲ ಹುಟ್ಟಿದ ಮೇಲೆ ಬದುಕು ಸಮಸ್ಯೆ ಆಗಿಲ್ಲ ಸಾವೇ ದೊಡ್ಡ ಸಮಸ್ಯೆ ಆಗಿದೆ ಒಂದೇ ಬಾರಿ ಬರುವ ಜೀವನದಲ್ಲಿ ಒಂದೇ ಒಂದು ಬಾರಿ ಬರುವ ಸಾವು ನಮ್ಮ ದೊಡ್ಡ ಸಮಸ್ಯೆ ಆಗಿದೆ ಹೇಡಿ ಸಾವಿರ ಸಲ ಸಾಯುತ್ತಾನಂತೆ ಜೀವನದೊಳಗೆ ತಮ್ಮ ಜೀವಮಾನದೊಳಗೆ ಹೇಡಿ ಸಾವಿರ ಸಲ ಸಾಯುತ್ತಾನಂತೆ ಧೀರ ಒಂದೇ ಸಲ ಸಾಯುತ್ತಾನಂತೆ ಧೀರನು ಬಂತು ಜ್ಞಾನಿನು ಬಂತು ಖಚಿತವಾಗಿರೋ ಈ ಸಾವಿಗೆ ಯಾಕೆ ಅಂಜಬೇಕು ಆದರೆ ನಮಗೆ ಯಾಕೆ ತಿಳಿತಾ ಇಲ್ಲ ಎಂಥ ಅಜ್ಞಾನ ಸಾವಿನ ಬಗೆಗೆ ಎಷ್ಟು ಊಹಾಪೋಹಗಳು ಸಾವನ್ನು ತಿಳ್ಕೋಬೇಕನ್ನು ಊಹಾಪೋಹ ಸಾವನ್ನು ತಪ್ಪಿಸಲಿಕ್ಕೆ ಆಗುತ್ತಾ ಊಹಾಪೋಹ ಸಾವನ್ನು ಮುಂಚಿತ ತಿಳಿದುಕೊಂಡು ಕೂಡ ಅದನ್ನು ಮುಂದೆ ಹಾಕಲಿಕ್ಕಾಗತ್ತಾ ಅನ್ನೋದು ಸಾವಿನ ನಂತರ ಏನು ಅನ್ನೋದು ಇತ್ಯಾದಿ ಇತ್ಯಾದಿ ಈ ಈ ಕಲ್ಪನೆಗಳು ಊಹೆಗಳು ಆನಂತರ ಏನು ಅಂತಿರೋದಕ್ಕೆ ಕಾತುರತೆ ಅದನ್ನು ಅರಿಯುವ ಕಾತುರತೆ ಇವು ನಮ್ಮ ತಲೆಯನ್ನು ಕೆಡಿಸಿಬಿಟ್ಟು ಇವತ್ತು ಮತ್ತು ಜಾಲತಾಣಗಳಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರೊಳಗೆ ಈಗ ಸಾವಿನ ಕುರಿತು ಚಿಕ್ಕಪಟ್ಟೆ ಯೂಟ್ಯೂಬ್ ಬರ್ತಾ ಇವೆ ಪೋಸ್ಟಿಂಗ್ ಬರ್ತಾ ಇವೆ ಮತ್ತು ಸಾವನ್ನು ಮುಂಚಿತವಾಗಿ ತಿಳಿಯಿರಿ ಅಂತಕೊಂಡು ಅವು ಅಂತೂ ಸಿಕ್ಕಾಪಟ್ಟೆ ಯೂಟ್ಯೂಬ್ ಕ್ಲಿಪ್ ಬರಕತ್ತವ ಇವನ್ನು ನೋಡಿ ನೋಡಿ ಕೇಳಿ ಕೇಳಿ ನನಗೆ ರೇಜಿಗೆ ಹಿಡಿದ್ಬಿಟ್ಟದು ಯಾಕೆ ರೇಜಿಗೆ ಹಿಡಿತಪ್ಪ ಅಂತಂದ್ರೆ ಸಾಕಷ್ಟು ಕ್ಲಿಪ್ಗಳು ಬರ್ತಾವ ಬಟ್ ಎಲ್ಲ ಅಪೂರ್ಣವ ಸರಿಯಾದದನ್ನು ಕೊಟ್ಟಾರ ಅವರು ಗರುಡ ಪುರಾಣ ಶಿವಪುರಾಣ ಇತಿ ಕೆಲವು ಸಂಹಿತೆಗಳು ಇದರ ಆಧಾರದ ಮೇಲೆ ಬರ್ತಕ್ಕಂಥ ಏನು ಯೋಗಿಗಳು ಹೇಳಿದ ಕೆಲವು ಮಾತುಗಳನ್ನು ಶಿವ ಪಾರ್ವತಿ ಹೇಳಿದ ಈ ಥರದ ಮಾತುಗಳನ್ನು ಅಲ್ಲಿ ಪುಂಕಾನುಪುಂಕವಾಗಿ ಬಿಡ್ತಾನೇ ಇದ್ದಾರೆ ತಮಗೆ ಅಂತ ತಮ್ಮದೊಂದಿಷ್ಟು ಸೇರಿಸಿ ಸೊ ಇವತ್ತು ಯೂಟ್ಯೂಬ್ ಮತ್ತು ಫೇಸ್ಬುಕ್ನೊಳಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಸಾವಿನ ನಂತರ ಏನು ಆತ್ಮ ಎಲ್ಲಿ ಹೋಗ್ತದೆ ಅನ್ನೋದು ಈ ಜಿಜ್ಞಾಸೆ ಇರೋದು ಭಾಳ ಸಹಜ ನಾನು ಹೇಳ ಹೊರಟಿದ್ದೇನಪ್ಪ ಅಂತಂದರೆ ಅವರೆಲ್ಲ ಹೇಳಿದ್ದು ಸರಿನೇ ಇದೆ ಗರುಡ ಪುರಾಣದಲ್ಲಿ ಬಂದಿದ್ದು ಶಿವಪುರಾಣದಲ್ಲಿ ಬರೋದು ಕೆಲವೊಂದು ಉಪನಿಷತ್ತುಗಳಲ್ಲಿ ಬರೋದು ಇವೆಲ್ಲ ಸರಿನೇ ಇವೆ ಬಟ್ ಎಲ್ಲೋ ಸ್ವಲ್ಪ ನನಗೆ ಇದು ಅವರು ಅಪೂರ್ಣ ಮಾಹಿತಿ ಕೊಡ್ತಾ ಇದ್ದಾರೆ ಅನಿಸುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕನಸುಗಳಲ್ಲಿ ಸಾವು ಗೊತ್ತಾಗುತ್ತೆ ನಿಮ್ಮ ಶಾರೀರಿಕ ಲಕ್ಷಣಗಳ ಮೇಲೆ ಮಾನಸಿಕ ಲಕ್ಷಣಗಳ ಮೇಲೆ ಸಾವು ಗೊತ್ತಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಕರೆ ಬಟ್ ಸಾವನ್ನು ಮುಂಚಿತವಾಗಿ ತಿಳಿದುಕೊಳ್ಳಬಹುದು ಕೂಡ ಬಟ್ ಅವರು ಸ್ವಲ್ಪ ಅಲ್ಲಿ ಅರ್ಧಂಬರ್ಧ ಯಾಕೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇದನ್ನು ನಾ ಹೇಳೋ ಮಾತನ್ನು ಕೇಳಿ ಆಮೇಲೆ ನೀವೇ ನಿರ್ಧರಿಸಿ 1979 ನಾನು ಸದಾ ಹೋಗ್ತಿರುವಂತೆ ಅನೇಕ ಸಾರಿ 16 ಹೋಗಿದ್ದೀನಿ ಟೋಟಲಿ ಹಿಮಾಲಯಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಚಂಬಾ ಕಣಿವೆ ಅಂತ ಬರ್ತದೆ ಚಂಬಾ ವ್ಯಾಲಿ ಅಂತ ತಿಳ್ಕೊಂಡು ಆ ಚಂಬಾ ವ್ಯಾಲಿ ಒಳಗೆ ಒಂದು ಬೈರಂಗೂಟಿ ಅಂತ ತಿಳ್ಕೊಂಡು ಒಂದು ಹಳ್ಳಿ ಅಲ್ಲದ ಹಳ್ಳಿ ಅದು ಸುಮಾರು ಒಂದು 10-15 ಮನೆಗಳು ಇರಬಹುದು ಅನಿಸುತ್ತೆ ಹಿಮಗಿರಿಯ ಸಮೀಪ ಇದೆ ಹಿಮಗಿರಿ ಆಶ್ರಮದ ಸಮೀಪ ಇದೆ ಅದು ಹಿಮಗಿರಿ ಆಶ್ರಮ ದೊಡ್ಡದದು ಮುಂದೆ ಅಲ್ಲಿಂದ ದೂರದೊಳಗೆ ಮಹಾಕಾಲ ಭೈರವ ಆಶ್ರಮ ಅಂತ ತಿಳ್ಕೊಂಡು ಮಹಾಕಾಲ ಭೈರವ ಆಶ್ರಮ ಅಂತ ತಿಳ್ಕೊಂಡು ಮತ್ತು ಕಾಲಭೈರವ ಆಶ್ರಮ ಅಂತ ತಿಳ್ಕೊಂಡು ಮಹಾಕಾಲ ಭೈರವ ಮತ್ತು ಕಾಲಭೈರವ ಎರಡು ಆಶ್ರಮಗಳದ ಬೇರೆ ಬೇರೆ ಹೌದಾ ಸೊ ಅಲ್ಲಿ ಈ ಸಾವಿನ ಕುರಿತು ಇರತಕ್ಕಂಥ ಜಿಜ್ಞಾಸತನವನ್ನು ಫುಲ್ಫಿಲ್ ಮಾಡ್ತಕ್ಕಂಥ ನೆರವೇರಿಸ್ತಕ್ಕಂಥ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲ ವಿದ್ಯೆಗಳನ್ನು ಈ ಎರಡು ಆಶ್ರಮದೊಳಗೆ ಅಲ್ಲಿ ಕಲಿಸ್ತಾರೆ ಅವರು ಸೊ ಹೀಗಾಗಿ ನಾನು ಹಿಮಗಿರಿ ಆಶ್ರಮದಿಂದ ನಾನು ಆ ಆಶ್ರಮಗಳಿಗೆ ಭೇಟಿ ಕೊಟ್ಟೆ ಎರಡು ಆಶ್ರಮಗಳಿಗೆ ಅಲ್ಲಿ ಸ್ವಲ್ಪ ಈ ಬಗೆಗೆ
ಒಂದಿಷ್ಟು ಜ್ಞಾನ ನನಗೆ ದೊರೆಯಿತು. ಅಲ್ಲಿ ಐದು ತಂತ್ರಗಳನ್ನು ಅವ್ರು ಹೇಳ್ತಾರೆ. ಅದರೊಳಗೆ ನೀವು ಮಾಡ್ತಕ್ಕಂಥ, ನೀವೆಲ್ಲರೂ ಸಹಜವಾಗಿ, ಯಾಕಂದರೆ ಇದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಆಸಕ್ತಿ ಉಳ್ಳಂಥ, ಸಾಧನೆಯಲ್ಲಿ ಕಾತುರರಾಗತಕ್ಕಂಥ, ಸಾಧನೆಯನ್ನು ಪಟ್ಟು ಹಿಡಿದು ಮಾಡ್ತಕ್ಕಂಥ ಸಾಧಕರಿಗೆ ಮಾತ್ರ ಕೆಲವು ವಿದ್ಯೆಗಳು ಹೇಳಲಿಕ್ಕಾಗತ್ತೆ. ಬಟ್ ಜನಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಗೊತ್ತಾಗುವಂತೆ, ಜನಸಾಮಾನ್ಯರು ಮಾಡಲು ಬರುವಂತೆ ಒಂದು ತಂತ್ರವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಯಾವುದಕ್ಕೆ ಸಂಬಂಧಿಸಿದಂತೆ? ನಮ್ಮ ಸಾವನ್ನು ನಾವು ಮುಂಚಿತವಾಗಿ ತಿಳಿದುಕೊಳ್ಳಬಹುದು ಅನ್ನೋ ವಿದ್ಯೆಗೆ ತಕ್ಕಂತೆ, ತಿಳುವಳಿಕೆಗೆ ತಕ್ಕಂತೆ ಒಂದು ತಂತ್ರವನ್ನು ನಿಮಗೆ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಅವರು ಮಹಾಕಾಲಭೈರವದಲ್ಲಿ ಮತ್ತು ಕಾಲಭೈರವದಲ್ಲಿ ನನಗೆ ಕಲಿಸಿದ್ದೇನಪ್ಪ ಅಂತಂದ್ರೆ ಮರಣ ಆಗಮನ ಜ್ಞಾನತಂತ್ರ ಅಂತ ತಿಳ್ಕೊಂಡು ಒಂದು ಕೋರ್ಸ್, ಅದು ಮರಣಾಗಮನ ಜ್ಞಾನತಂತ್ರ ಅಂತ ತಿಳ್ಕೊಂಡು ಒಂದು ಕೋರ್ಸು. ಅದರೊಳಗೆ ಈ ವಿದ್ಯೆಯನ್ನು ನನಗೆ ಕಲಿಸಿದ್ದಾರೆ ಅವರು. ಏನು ಕಲಿಸಿದ್ರು ಅವರು? ಒಂದು, ಈ ಮರಣವನ್ನು ಮುಂಚಿತವಾಗಿ ಗೊತ್ತು ಮಾಡಿಕೊಳ್ಳಲಿಕ್ಕೆ ಒಂದು ಮಂತ್ರ ಇದೆ, ಮೂಲ ಮಂತ್ರ ಇದೆ. ಆ ಮಂತ್ರದ ಕುರಿತು ಹೇಳಿದರು, ಅದು ಹೆಂಗೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಹೇಳಿದರು. ಆಮೇಲೆ ಕೆಲವು ವಸ್ತುಗಳೊಂದಿಗೆ ಒಂದು ಮಂತ್ರವನ್ನು ಏನು ಆಹ್ವಾನ ಇದು ಸಾರಿ ಆಪೋಷಣೆ ಕೊಟ್ಟು, ಅದಕ್ಕೆ ಸ್ವಾಹಾನ ಮಂತ್ರದಿಂದ ಆಪೋಷಣೆ ಕೊಟ್ಟು ಮುಂದೆ ಮರಣಕಾಲ ತಿಳಿಸು ಅಂತ ತಿಳ್ಕೊಂಡು ಒಂದು ಅಗೋಚರ ಶಕ್ತಿ ಕೇಳ್ಕೊಳ್ತಕ್ಕಂಥ ಒಂದು ಮಂತ್ರ. ಹೀಗೆ ಮೂರು ಮಂತ್ರಗಳನ್ನು ನಾನು ಅಲ್ಲಿ ಕಲಿತೆ. ಆ ಮೂರು ಮಂತ್ರಗಳನ್ನು ಆ್ಯಕ್ಚುಲಿ ಅವಾಗ ನಾನು ಕಲಿಯುವಾಗ ಇದು ರಹಸ್ಯ, ಸಿಕ್ಕವ್ರ ಮುಂದೆ ಹೇಳ್ಕೋಬಾರ್ದು ಅಂತ ತಿಳ್ಕೊಂಡು ನನಗೆ ಕಲಿಸಿದ ಗುರುಗಳು ತುಂಬ ಹೇಳಿದ್ದಾರೆ. ಹೀಗಾಗಿ ಇದುವರೆಗೆ ಗೌಪ್ಯವಾಗಿ ನಾನು ರಹಸ್ಯವಾಗಿ ನನ್ನೊಳಗೆ ಇಟ್ಟುಕೊಂಡು ಬಂದಂಥ ಕೆಲವು ಜನರಿಗೆ ಕಲಿಸಿದ್ದೀನಿ. ಆ ಮಾತು ಬೇರೆ, ಇದು ಅಗೋಚರವಾಗಿ ರಹಸ್ಯವಾಗಿಯೇ ಗೌಪ್ಯವಾಗಿ ಇಟ್ಕೊಂಬಂದ ಮಂತ್ರ. ಇವತ್ತು ನಾನು ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಅನೇಕ ವಿದ್ಯೆಗಳನ್ನು ನಾನು ಹಿಮಾಲಯದಲ್ಲಿ ಕಲ್ತಿದ್ದೀನಿ. ಅನೇಕ ವಿದ್ಯೆಗಳು, ಛಾಯಾಪುರುಷ, ಯಕ್ಷಿಣಿ ವಿದ್ಯೆ, ಅಪ್ಸರಾ ವಿದ್ಯೆ, ಬಗಲಾಮುಖಿ ವಿದ್ಯೆ, ಚಿನ್ನಮಸ್ತ ವಿದ್ಯೆ, ಆನಂದ ಕರ್ಣ ಪಿಶಾಚನಿ ವಿದ್ಯೆ, ಹೀಗೆ ಅನೇಕ ವಿದ್ಯೆಗಳನ್ನು ಕಲ್ತಿದ್ದೀನಿ ನಾನು. ಆದರೆ ಅವೆಲ್ಲ ಬಾಯಿ ಬಿಚ್ಚಿ ಹೇಳ್ಕೊಳ್ಳೋಕೆ ಬರೋಂಗಿಲ್ಲ. ಆದರೆ ಇವತ್ತು ಏನಾಗಿದೆಯಪ್ಪ ಅಂದರೆ, ಎಲ್ಲ ಯೂಟ್ಯೂಬ್ನೊಳಗೆ ನಾನೇನು ಕಲ್ತು ಬಂದಿನೋ, ನನ್ನ ಗುರುಗಳು ಯಾವುದನ್ನು ಗೌಪ್ಯವಾಗಿ ಇಡೋಂತ ಹೇಳಿದ್ರು ಅದನ್ನು ಸಾರಾಸಗಟಾಗಿ ಓಪನ್ ಆಗಿ ಇಡ್ತಾ ಇದ್ದಾರಲ್ಲ, ಇದನ್ನು ನೋಡಿ ನನಗೆ ಮತ್ತು ನನ್ನ ಗುರುಗಳು ಏನು ಹೇಳಿದರು, ಮತ್ತು ಇವ್ರು ಯಾಕೆ ಹಿಂಗೆ ಮಾಡಕತ್ಯಾರ, ಮತ್ತು ಹಂಗಾದ್ರೆ ನಾನು ಹೇಳದೆ ಸುಮ್ಮನೆ ಕೂತಿರಪ್ಪ ಅಂತಂದ್ರೆ, ನನಗೆ ಕೆಲವೊಂದು ನಿಖರವಾಗಿ ತಿಳಿದಂಥ ವಿದ್ಯೆಯನ್ನು ನಾನು ಮುಚ್ಚಿಡ್ತಾ ಇದ್ದೀನಾ ಅಂತಕೊಂಡು ಅನಿಸಿ ಆಗಲಿಪ್ಪ. ಮತ್ತು ಇವರೆಲ್ಲ ಏನು ಬೇಕಾದ ಕುಲ್ಲಂ ಕುಲ್ಲ ಹೇಳ್ತಿರ್ಬೇಕಾದ್ರೆ ಅದಕ್ಕೇನು ಅರ್ಥ ಇದೆ? ರೇಖೆಗಳಿಗೂ ಹಂಗಾಗಿದೆ. ಯಾವ ರೇಖಿ ವಿದ್ಯೆಯನ್ನು ಗೌಪ್ಯವಾಗಿಡಬೇಕು, ಅದರ ಚಿಹ್ನೆಗಳನ್ನು ಸಿಂಬಾಲ್ ಅಂತೀವಲ್ಲ, ಆ ಚಿಹ್ನೆಗಳನ್ನು ಸಿಂಬಾಲ್ಗಳನ್ನು ಮತ್ತು ಯಾವುದು ರೇಖಿ ದೀಕ್ಷೆಯನ್ನು ಕೊಡುವ ತಂತ್ರಗಳನ್ನು ಗೌಪ್ಯವಾಗಿಡಬೇಕಂತ ಹೇಳಿದ್ದು, ಇವತ್ತು ಅದು ಕೂಡ ಯೂಟ್ಯೂಬ್ನೊಳಗೆ ಯೂಟ್ಯೂಬ್ ಬಜಾರ್ದೊಳಗೆ ಮುಕ್ತವಾಗಿ ಸಿಗ್ತಾ ಇದೆ ನಿಮಗೆ. ಹೀಗಾಗಿ ನಾನು ಸೋತಿದ್ದೀನಿ, ನಾನು ನನ್ನ ನಿಲುವನ್ನು ನನ್ನ ಭಾವನೆಯನ್ನು ಬದಲಾಯಿಸ್ಕೊಂಡಿದ್ದೀನಿ. ಆಯ್ತಪ್ಪ ದೇವರ, ಮತ್ತು ಇದೆಲ್ಲ ಜಗತ್ತೇ ಹಿಂಗೆ ನಡೆದು ಬಿಟ್ಟತ್ತಪ್ಪ ಅಂದ್ರೆ ತಮ್ಮ ಫಾಲೋವರ್ಸ್ ಹೆಚ್ಚಿಸ್ಕೊಳ್ಳಿಕ್ಕೆ, ಆನಂತರ ಏನು ಏನಂತಾರೆ ಅದಕ್ಕೆ ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಸಬ್ಸ್ಕ್ರಿಪ್ಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಜನ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ತಿಳ್ಕೊಂಡು ನಾನು ಕೂಡ ಆಯ್ತಪ್ಪ ಅಂತಕೊಂಡು ನಮ್ಮ ಗುರುಗಳಲ್ಲಿ ಕ್ಷಮೆ ಕೇಳಿ ಈ ಮಂತ್ರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಆ ಮಂತ್ರ ಹೀಗಿದೆ, ಇದನ್ನು ಯಾರು ಬೇಕಾದರೂ ಸಾಧನೆ ಮಾಡ್ಕೋಬೋದು. ಓಂ ಓಂ ಹ್ರೀಂ ಮೃತ್ಯು ದೇವತಾಭ್ಯಾಂ ನಮಃ. ನೋಡಿ, ಸಾವಿಗೂ ಕೂಡ ಮರಣಕ್ಕೂ ಕೂಡ ಕಾಲನಿಗೂ ಕೂಡ ನಾವು ದೇವತೆ ಅಂತ ಒಪ್ಕೊಂಡಿವಿ. ಹಿಂದೂ ಮೈಥಾಲಜಿ ಬಹಳ ನಮ್ಮ ಟ್ರೆಡಿಷನ್ ಏನಿದಲ್ಲ ಅದು ಭಾಳ ಅದ್ಭುತ ರೀ. ನಮ್ಮನ್ನು ಸಾಯಿಸುವರನ್ನು ಕೂಡ, ನಮ್ಮ ಸಾಯಿಸುವ ಶಕ್ತಿಯನ್ನು ಕೂಡ ನಾವು ದೇವತೆಗಳು ಅಂತ ಒಪ್ಕೊಂಡಿಟ್ಟಿವೋ. ಇಲ್ಲಿ ಓಂ ಹ್ರೀಂ ಮೃತ್ಯು ದೇವತಾಭ್ಯಾಂ ನಮಃ ಈ ಸಣ್ಣ ಮಂತ್ರದ, ಇದನ್ನು ಸಿದ್ಧಿ ಮಾಡ್ಕೋಬೇಕು. ಇದನ್ನು ಗ್ರಹಣ ಕಾಲದೊಳಗೋ ಅಮಾವಾಸ್ಯ ಕಾಲದೊಳಗೋ ಗುರುಪುಷ್ಯ ರವಿಪುಷ್ಯ ಈ ಥರದ ಕೆಲವು ಮುಹೂರ್ತಗಳದಾವ, ಹಾಗೆ ಶುಭಮುಹೂರ್ತಗಳೊಳಗ ಇದನ್ನು ಕಂಠ ಸೊಂಟ ಮಠ ನೀರೊಳಗೆ ನಿಂತು
ಸಾಧನೆ ಮಾಡ್ಕೋಬೇಕಂತ ಐತಿ. ಆದರೆ ನೀವು ಸ್ನಾನಗೀನ ಮಾಡಿಸಿ ಚಿರ್ಭೂತರಾಗಿ ಪರಮಾತ್ಮನ ಕೂತ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೋದಾಗಿದೆ. ಇನ್ನು 1008 ಯಾರಿಗೆ ಜಪ ಮಾಡಲಿಕ್ಕೆ ಮತ್ತು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋರು ನಮ್ಮ ಹತ್ರ ಬಂದು ಒಂದು ಸಣ್ಣ ದೀಕ್ಷೆ ಅದ, 5 ನಿಮಿಷದ ದೀಕ್ಷೆ ಅದ, ಆ ದೀಕ್ಷೆನ ತೆಗೆದುಕೊಂಡ್ಬಿಟ್ರೆ ಸಾಕು ಸಿದ್ಧಿ ಆಗುತ್ತೆ. ಸೊ ಆವಾಗ ನೀವು ಬರೀ 11 ಸಲ ಹೇಳಿದರೂ ಕೂಡ ಆ ಈ ಮಂತ್ರ ವರ್ಕೌಟ್ ಆಗುತ್ತೆ. ಇದನ್ನು ಸಿದ್ಧಿ ಮಾಡಿಟ್ಕೋಬೇಕು. ಮುಂದೆ ನಿಮಗೆ ಸಾವಿನ ದಿನಾಂಕವನ್ನು ಸಾವಿನ ಸಮಯವನ್ನು ಮುಂಚಿತವಾಗಿ ತಿಳ್ಕೊಳ್ಬೇಕು ಅನ್ನೋ ಕಾತರ ಉಂಟಾದಾಗ ನೀವು ಒಂದು ಯಜ್ಞ ಮಾಡಬೇಕು. ಸಣ್ಣ ಯಜ್ಞ ಏನಪ್ಪ ಅಂತಂದರೆ, ಒಂದು ತಾಮ್ರದ ಪಾತ್ರೆ ತಗೋಬೇಕು, ಒಂದು ಚಮಚ ತಗೋಬೇಕು. ಏನನ್ನಬೇಕು? ಮೃತ್ಯುವೇ ಸ್ವಾಹ, ಮೃತ್ಯುವೇ ಸ್ವಾಹ, ಮೃತ್ಯುವೇ ಇದಂ ನ ಮಮ ಅಂತ ತಿಳ್ಕೊಂಡು ಒಂದು ಗರಿಕೆ ಮೇಲೆ, ಒಂದು ಗರಿಕೆ ಮತ್ತು ಒಂದು ಪಾರದ ಒಂದು ಮಣಿ ಅಂತ ಹೇಳ್ತಾರೆ, ಪಾರದ ಮಣಿ, ಒಂದು ಕ್ರಿಸ್ಟಲ್, ಒಂದು ಪೆನ್ಸಿಲ್, ಕ್ರಿಸ್ಟಲ್ ಪೆನ್ಸಿಲ್ಲು, ಒಂದು ಗರಿಕೆ ಹಾಗೂ ಒಂದು ಪಾರದ ಮಣಿ. ಇದರ ಮೇಲೆ ಮೃತ್ಯುವೇ ಸ್ವಾಹ, ಮೃತ್ಯುವೇ ಸ್ವಾಹ, ಮೃತ್ಯುವೇ ಇದಂ ನ ಮಮ ಅಂತ ತಿಳ್ಕೊಂಡು ಅದಕ್ಕೆ ಅರ್ಘ್ಯ ಇರಬೇಕು. 5 ಸಲ ಅರ್ಘ್ಯ ಇರಬೇಕು. ಮುಂದೆ ಅರ್ಘ್ಯ ಇರೋದು ಅದನ್ನು ಒಂದು ಕಪ್ಪು ಅರಬಿಯೊಳಗೆ ಕಟ್ಕೋಬೇಕು. ಕಪ್ಪು ಅರಬಿಯೊಳಗೆ ಗಂಟು ಕಟ್ಟಿ ಇಡಬೇಕು. ಆಯಿತಾ? ಎರಡನೇ ಹಂತ. ಒಂದನೇ ಹಂತ ಮಂತ್ರ ಸಿದ್ಧಿ, ಎರಡನೇ ಹಂತ ಇದನ್ನು ಆಪೋಷಣ ಮಾಡಿ ಇದನ್ನು ತಯಾರು ಮಾಡ್ಕೊಳ್ಳೋದು. ಮುಂದಿನ ಹಂತ ದೇವರಲ್ಲಿ ಕೇಳ್ಕೊಳ್ಳೋದು. ಒಂದು ಅಗೋಚರ ಶಕ್ತಿ, ಒಂದು ಶಕ್ತಿ ಅದ ಈ ಮರಣ ಬರ್ತಕ್ಕಂಥ ನಮಗೆ ಮಾಹಿತಿಯನ್ನು ಮುಂಚಿತವಾಗಿ ತಿಳಿಸ್ತಕ್ಕಂಥ ಒಂದು ಶಕ್ತಿ ಅದ. ಆ ಶಕ್ತಿ ಕೇಳ್ಕೊಬೇಕು. ಮಮ ಮರಣಕಾಲ ಮಾಂ ಜ್ಞಾಪಯತು, ಜ್ಞಾಪಯತು ಮಹಾಕಾಲ ಸ್ವಾಹ ತಿಳ್ಕೊಂಡು. ಮಹಾಕಾಲ ಮೃತ್ಯುವಿನ ದೇವರು, ಮಾ ಮೃತ್ಯುಂಜಯ ಅಂತಾರೆ, ಮೃತ್ಯು ದೇವತೆ ಅಂತಾರೆ. ಸೊ ಏನೇ ಅನ್ನಲಿ, ಸೊ ಈ ಮಂತ್ರ ಮತ್ತೊಮ್ಮೆ ಕೇಳಿ. ಮಮ ಮರಣಕಾಲ ಅಂದರೆ ನನ್ನ ಮರಣಕಾಲವನ್ನು, ಮಾಂ ಜ್ಞಾಪಯತು, ಜ್ಞಾಪಯತು ಮಹಾಕಾಲ ಸ್ವಾಹ. ಇದನ್ನು 3 ಸಲ ಹೇಳಿ, 3 ಸಲ ಹೇಳಿ ಇದನ್ನೆಲ್ಲ ತಿಳ್ಕೊಂಬಿಡಿ. 3 ಸಲ ಹೇಳಿ ಆಕಾಶದಾಗ ನೋಡೋದು ಅಥವಾ ಕನಸಿನೊಳಗೆ ನೋಡೋದು ಇತ್ಯಾದಿಯನ್ನು ನಾವು ಮಾಡ್ಕೋಬೋದಾಗಿದೆ. ಇವನು ಹೆಂಗೆ ಬಳಸ್ಕೋಬೇಕು, ಹೆಂಗೆ ಇದನ್ನು ಮಾಡ್ಕೋಬೇಕು, ಕನಸಿನೊಳಗೆ ನಮ್ಮ ಮರಣವನ್ನು ಮುಂಚಿತವಾಗಿ ಹೆಂಗೆ ತಿಳ್ಕೋಬೇಕು, ನಮ್ಮ ಶರೀರದ ಕುರಿತಂತೆ ಮುಂಚಿತವಾಗಿ ಹೆಂಗೆ ತಿಳ್ಕೋಬೇಕು, ಈ ಮಂತ್ರ ಹೇಳಲೇಬೇಕು. ಇದನ್ನು ಅವರು ಯಾರೂ ಹೇಳಿಲ್ಲ, ಆದ ಕಾರಣ ಅಪೂರ್ಣ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ಗೌಪ್ಯತೆಯನ್ನು ಇದುವರೆಗೆ ಕಾಪಾಡಿಕೊಂಡ ಬಂದಂಥ ಗೌಪ್ಯತೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೆ ನಾನು ಕೂಡ ಅನಿವಾರ್ಯವಾಗಿ. ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಒಂದು ಓಂ ಹ್ರೀಂ ಮೃತ್ಯು ದೇವತಾಭ್ಯಾಮ್ ನಮಃ ಅನ್ನೋದನ್ನು 1008 ಸಲ ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಸಾಕು, ಸಿದ್ಧಿ ಆಗಿರ್ತದೆ. ಮುಂದೆ ಒಂದು ಮಂತ್ರವನ್ನು ಅವಾಗ ನಿಮಗೆ ಯಾವಾಗ ನೋಡಬೇಕನ್ಸುತ್ತೋ ಅವಾಗ ಒಂದು ಮಂತ್ರ ಹೇಳೋದು. ಮೃತ್ಯುವೇ ಸ್ವಾಹ, ಮೃತ್ಯುವೇ ಸ್ವಾಹ, ಮೃತ್ಯುವೇ ಇದಂ ನ ಮಮ ಅಂತಕ್ಕಂಥ ಆಪೋಷಣೆ ಮಾಡಿಕೊಂಡು ಅದನ್ನು ಏನು ನಾ ಹೇಳಿದಿಲ್ಲ, ಪಾರದಮಣಿ, ಒಂದು ಗರಿಕೆ ಹಾಗೂ ಒಂದು ಕ್ರಿಸ್ಟಲ್ ಪೆನ್ಸಿಲ್, ಇದನ್ನು 3 ಒಂದು ಬಾಕ್ಸ್ನೊಳಗೆ ಹಾಕೋರಿ ಅಥವಾ ಅದು ಕಪ್ಪು ಅರಿಬಿಳಗೆ ಕಟ್ಟಬೇಕು. ಅದು ಮುಂದೆ ಏನು ಮಾಡಿಕೊಂಡ್ರು ಕೂಡ ಕಪ್ಪಿಳು ಕಟ್ಟಿ ಅದನ್ನು ಒಂದು ಯಂತ್ರ ಟೈಪ್ ಇಟ್ಕೋಬೇಕು. ಅದನ್ನು ಮುಂದೆ ನೆಕ್ಸ್ಟ್ 3ನೇ ಹಂತ ಏನಪ್ಪ ಅಂತಂದ್ರೆ, ನನಗೆ ಸಮಯವನ್ನು ತಿಳಿಸು ಅನ್ನೋದಕ್ಕೆ ಮಮ ಮರಣಕಾಲ ಮಾಂ ಜ್ಞಾಪಯತು, ಜ್ಞಾಪಯತು ಅಂದರೆ ತಿಳಿಸು, ನನ್ನ ಮರಣಕಾಲವನ್ನು ನನಗೆ ತಿಳಿಸು ಮಹಾಕಾಲ ಸ್ವಾಹ. ಈ ಮಂತ್ರವನ್ನು ಹೇಳಬೇಕು. ಹೇಳಿದ ಮೇಲೆ ಮುಂದಿನ ಹಂತಗಳು ಮತ್ತು ಬೇರೆ ಬೇರೆ ತಿಳಿಸ್ತೀನಿ ನಾನು. ಮಲ್ಕೋಬೇಕು ಈ ಮಂತ್ರ ಹೇಳಿ ಮಲ್ಕೋಬೇಕು, ಕನಸಿನೊಳಗೆ ನಿಮ್ಗೆ ಗೊತ್ತಾಗುತ್ತೆ. ಈ ಮಂತ್ರ ಹೇಳಿ ನಮ್ಮ ಶರೀರವನ್ನು ನೋಡ್ಕೊತಿರಬೇಕು, ಶರೀರದೊಳಗೆ ಚಿಹ್ನೆಗಳು ಕಾಣ್ತಾ ಹೋಗ್ತವೆ. ಈ ಮಂತ್ರ ಹೇಳಿ ಕತ್ತಲದೊಳಗೆ ನೋಡ್ಕೊತ ಹೋಗಬೇಕು, ನಕ್ಷತ್ರಗಳು ಕಾಣದೇ ಆಗೋಗ್ತವೆ. ಈ ಇತ್ಯಾದಿ ಆಗಿ ನಿಮಗೆ ಮರಣದ ಮುಂಚಿನ ಲಕ್ಷಣಗಳು ಕಂಡು ಬರ್ತವೆ. ಬಟ್ ಇದನ್ನು ಮಾಡಿಕೊಂಡು ನೀವು ಮುಂದುವರಿಬೇಕು. ಇದುವರೆಗೆ ಯೂಟ್ಯೂಬ್ನಲ್ಲಿ ಬಂದಂಥವೆಲ್ಲವೂ ಸರಿನೇ ಇದೆ, ಬಟ್ ಇದೊಂದು ತಿಳ್ಕೊಂಡು ನೀವು ಮಾಡಿಕೊಂಡ್ರಪ್ಪ ಅಂದ್ರೆ ಅಲ್ಲಿ ನಿಖರತೆ ಇದೆ. ಈ ಮಾತನ್ನು ಹೇಳ್ತಾ ಮುಂದೆ ಏನಾದರೂ ನಿಮಗೆ ಕೇಳಬೇಕು ಅನ್ನಿಸ್ತದೆ, ಅಲ್ಲಿ ಕನ್ಫ್ಯೂಷನ್ ಆಗಿರ್ತದೆ. ಯಾಕಂದ್ರೆ ನಾನು ಎಲ್ಲವನ್ನ ಸಾರಾಸಗಟ್ಟಾಗಿ ನಿಮಗೆ ಪೂರ ತಿಳುವಳಿಕೆ ಕೊಡುವಂಗನ ನಮಗೆ ಹೇಳಲಿಕ್ಕೆ ಒಮ್ಮೆ ಆಗೋದಿಲ್ಲ. ಏನಾದರೂ ಸ್ವಲ್ಪ ಸಂದೇಹಗಳು ಬರ್ತವೆ,
ಕಾರಣ ನೀವು ಕಮೆಂಟ್ ಬಾಕ್ಸ್ನೊಳಗೆ ನಿಮ್ಮ ಪ್ರಶ್ನೆಗಳನ್ನು ಸಂದೇಹಗಳನ್ನು ನೀವು ಕೇಳ್ಕೊಬೋದಾಗಿದೆ. ಇದಕ್ಕೆ ದೀಕ್ಷಾತ್ಮನಕ್ಕೆ ಬಂದವರು ಮಾತ್ರ ನೀವು ಬರ್ಬೋದು, ಹುಡುಕಿದಂತೆ ನೀವೇ ಸಾಧನೆ ಮಾಡ್ಕೊಳ್ಳಿ. ಇದು ಬಟ್ ಹೆಚ್ಚಿನ ನಾಲೆಜ್ ಬೇಕಾದ್ರೆ ಇದು ಡಿಸ್ಕಸಿಂಗ್ ಮಾಡಬೇಕಾದ್ರೆ ಸಮಕ್ಷಮ ಆಶ್ರಮಕ್ಕೆ ಬಂದು ಗುರುಗಳನ್ನ ಭೇಟಿ ಆಗಿ ತೊಗೊಂಡ್ರಪ್ಪ ಅಂದರೆ ಜ್ಞಾನವನ್ನು ತಿಳ್ಕೊಂಡ್ರೆ ಒಳ್ಳೆಯದಿರ್ತದೆ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಗೆ ಕನಸುಗಳಲ್ಲಿ ಈ ಮಂತ್ರವನ್ನು ಶುದ್ಧೀಕರಣ ಮಾಡಿಕೊಂಡ್ರ ಇದನ್ನೆಲ್ಲ ಮಾಡಿಕೊಂಡ್ರ ಮುಂದೆ ಈ ಗಂಟನ್ನು ಅಂತ ಏನು ಪಾರದ ಮಣಿ ಕ್ರಿಸ್ಟಲ್ ಪೆನ್ಸಿಲ್ ಮತ್ತು ಗೊರಿಕೆ ಕೂಡಿದ ಒಂದು ಗಂಟು ಇರ್ತದೆ ಸಣ್ಣ ಸಣ್ಣ ಒಂದು ಇದನ್ನು ಅದನ್ನು ಒಂದು ಮತ್ತು ಕರಿ ಅರಿಬಿಳು ಕಟ್ಟಿ ಕರಿ ದಾರದಲ್ಲಿ ಸುತ್ತಿ ಇಟ್ಕೋಬೇಕು. ಅದು ನಿಮಗೆ ಒಂದು ವಾಹಕ ಇದ್ದಂಗೆ, ಒಂದು ಡಿವೈಸ್ ಇದ್ದಂಗೆ, ಅದನ್ನು ಕೈಯಾಗಿ ಹಿಡ್ಕೋಬೇಕು. ಕೈಯಾಗಿ ಹಿಡ್ಕೊಂಡು ಮೊಮ್ಮ ಮರಣ ಕಾಲ ಮಾಂ ಜ್ಞಾಪಯತು ಜ್ಞಾಪಯತು ಮಹಾಕಾಲ ಸ್ವಾಹ ಅಂತಕ್ಕಂಥ ಮೂರು ಸಲ ಮಂತ್ರ ಹೇಳಬೇಕು ಆವಾಗ ಕಾಲ ಇಷ್ಟೇ. ಮುಂದಿನದು ಬೇರೆ ಬೇರೆ ಇದನ್ನು ಕನಸಿನೊಳಗೆ ಹ್ಯಾಂಗೆ ನೋಡ್ಕೋಬೇಕು ಮತ್ತು ಲಕ್ಷಣಗಳು ಬೇರೆ ಬೇರೆ ಏನು. ಬಟ್ ಈ ಮಂತ್ರವನ್ನು ಅಂದ್ರೆ ರೆಡಿ ಆದಾಗ ಅವೆಲ್ಲ ಗೋಚರ ಆಗ್ತಾವ. ಉಳಿದಂತೆ ಅಪೂರ್ಣ ಇಲ್ಲಿಕಂದರೆ ಕನ್ಫ್ಯೂಷನ್ಸ್ ಗೊತ್ತಾಗ್ಬೋದು, ಗೊತ್ತಾಗಲಿಕ್ಕಿಲ್ಲ, ಬಟ್ ಅರ್ಧಂಬರ್ಧ ನಾಲೆಜ್ ಸಿಗುತ್ತೆ. ಇದನ್ನು ಮಾಡಿಕೊಂಡು ನೀವು ಮುಂದುವರೆಯಿರಿ, ಪೂರ್ಣ ನಾಲೆಜ್ ನಿಮಗೆ ದೊರಕುತ್ತೆ ಅನ್ನೋ ಮಾತನ್ನು ಹೇಳಿ ದೇವರು ಒಳ್ಳೇದು ಮಾಡಲಿ. ಸಾವು ಬರುದಂತ ಗ್ಯಾರಂಟಿ, ಆದರೆ ಸಾವಿನ ಬಗ್ಗೆ ಕುತೂಹಲ ಜಾಸ್ತಿ. ಆದ ಕಾರಣ ನಿಮ್ಮ ಕುತೂಹಲವನ್ನು ತಣಿಸಲಿಕ್ಕೆ ಈ ಒಂದು ಯೂಟ್ಯೂಬನ್ನು ಮಾಡಿದ್ದೀನಿ. ಆದರೆ ಆತ್ಮೀಯರು ತಿಳ್ಕೊಳ್ಳಿ, ಮೃತ್ಯುದೊಳಗೆ ಮರಣದೊಳಗೆ ಇಚ್ಛಾ ಮರಣ, ಸಹಜ ಮರಣ, ಆನಂತರ ಏನೋ ಆಹ್ವಾನ ಮರಣ ಅಂತ ಬರ್ತದೆ, ಆಹ್ವಾನ ಮರಣ, ಸ್ವಾಭಾವಿಕ ಮರಣ ಇತ್ಯಾದಿ ಬರ್ತಾವೆ ಅನೇಕ. ಈಗ ಮಂತ್ರದ ರಾಘವೇಂದ್ರ ಶ್ರೀಗಳು, ಆನಂತರ ಸಿದ್ಧಲಿಂಗೇಶ್ವರಿ ಯತಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರಿ ಯತಿಗಳು, ಅನೇಕ ಅನೇಕ ಜನ ಚೂಳುಬ್ರಿಕಿ ತಾತ್ನವರು ಇನ್ನೇ ಅನೇಕ ಜನ ಸಮಾಧಿ ಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಈ ಜಗತ್ತಿಗೆ ಬಾಹ್ಯ ಜಗತ್ತಿಗೆ ಸತ್ತಂತ ಅದರ ಹೌದಾ, ಆದರೆ ಇನ್ನೂ ಜೀವಂತ ಅದಾರ. ಇದನ್ನು ಎಲ್ಲರೂ ಒಪ್ತಾರೆ ಮತ್ತು ಎಲ್ಲ ಆಸ್ತಿಕ ಮನಸ್ಸಿಗೂ ಒಪ್ತವ. ಬಟ್ ಅವರು ಜೀವಂತಿದ್ದರೂ ಕೂಡ ಇವತ್ತು ವೃಂದಾವನಸ್ಥರಾಗ್ಯಾರ, ಸಮಾಧಿಸ್ಥರಾಗ್ಯಾರ ಅಂತ ನಾವು ಹೇಳ್ತೀವಿ ಕರೆ. ಬಟ್ ಅದೊಂದು ವಿದ್ಯೆಗಳಿದ್ದೀವಿ. ಇವತ್ತಿಗೂ ನಮ್ಮ ನಡುವೆ ಅಶ್ವತ್ಥಾಮಿದಾನ, ಭೀಷ್ಮರಿದ್ದಾರೆ, ಈ ಚಿರಂಜೀವಿಗಳು ಇವೆಲ್ಲ ಯಾರು ಚಿರಂಜೀವಿ ಕರಿತಿದ್ದೀವಿ ಅವರೆಲ್ಲ ಅದಾರ. ಅಲ್ಲಿ ಜ್ಞಾನಗಂಜ ಮತ್ತು ಸಿದ್ಧಗಂಜ ದೇವಗಂಜ ಯೋಗಾಶ್ರಮದೊಳಗೆ ವಾಸಿಸ್ತಾರೆ ಅನ್ನೋ ಮಾತುಗಳು ಇವೆ. ಅದು ನಿಮಗೆ ತಲೆ ಹತ್ತಲಿಕ್ಕಿಲ್ಲ, ನಂಬಲಿಕ್ಕಿಲ್ಲ, ನಿಮಗೆ ಒಂಥರ ಏನು ಬುದ್ಧಿಗಿರಿಗಳಂತ ಅನ್ಬೋದು. ಬಟ್ ಅವು ನಮ್ಮ ಎಲ್ಲ ಈ ಒಂದು ಜ್ಞಾನ ಇದೆಯಲ್ಲ, ಸನಾತನ ಧರ್ಮದ ಒಂದು ಜ್ಞಾನ ನಮ್ಮ ಊಹೆಗೂ ಮೀರಿದ್ದು, ವಿಜ್ಞಾನಕ್ಕೂ ಮೀರಿದ್ದು, ಇಷ್ಟು ಮಾತ್ರ ಸತ್ಯದ. ಕೆಲವು ಸತ್ಯಗಳನ್ನು ನಾನು ಕಣ್ಣಾರಿ ಕಂಡಿದ್ದೀನಿ, ಅದಕ್ಕೆ ನಿಮ್ಮ ಮುಂದೆ ಜಾಸ್ತಿ ಹೇಳಿಕ್ಕೆ ಹೋಗೋದಿಲ್ಲ. ಸಾಕು ಸದ್ಯಕ್ಕೆ, ನಿಮಗೆ ಸುಖವಾಗಲಿ, ನಿಮಗೆ ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಆಗ್ರಿ ಅಂತಕೊಂಡು ಪದೇ ಪದೇ ಹೇಳಿಸ್ಕೊಳಾರದೆ ನೀವು ಆಗತಕ್ಕಂಥ ಜ್ಞಾನ ಮತಿಗಳಿದ್ದೀರಿ ಅಂತಕೊಂಡು ಆಶಿಸಿ ನಿಮಗೆ ಒಳ್ಳೆಯದಾಗಲಿ. ಶ್ರೀ ಗುರುದೇವ್.